ಅತ್ತೆ ಮನೆಗೆ ಹೋಗಿದ್ದವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದೂವರೆ ವರ್ಷದ ಹಿಂದೆ ಪ್ರೀತಿ ಮಾಡಿ ಮದುವೆಯಾಗಿದ್ದ ಹುಡುಗನನ್ನ ಒಂದೂವರೆ ವರ್ಷದ ಬಳಿಕ ಪೊಲೀಸರು ಅರೆಸ್ಟ್ ಮಾಡಿದ್ ಯಾಕೆ ನೋಡಿ. ಇವನ ಹೆಸರು ಪ್ರದೀಪ್. ಒಂದೂವರೆ ವರ್ಷದ ಹಿಂದೆ ಮದುವೆಯಾಗಿದ್ದ, ಈಗ ಅತ್ತೆ ಮನೆಗೆ ಕನ್ನ ಹಾಕಿದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾನೆ. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕಳವು ಮಾಡಿದ್ದ ಪ್ರದೀಪನನ್ನ ಬಂಧಿಸಿ ಜೈಲಿಗಟ್ಟಲಾಗಿದೆ. ರೆಜಿನಾ ಎಂಬಾಕೆ ನೀಡಿದ ದೂರು ಆಧಾರದಲ್ಲಿ ಪ್ರದೀಪನನ್ನ ಬಂಧಿಸಲಾಗಿದೆ. ಕನ್ಯಾಕುಮಾರಿಗೆ ಹೋಗಿದ್ದಾಗ ಹಲಸೂರು ಬಳಿಯ ಅತ್ತೆ ಮನೆಗೆ ಕನ್ನ ಹಾಕಿದ್ದ. ಕನ್ಯಾಕುಮಾರಿಯಿಂದ ವಾಪಸ್ ಬಂದಾಗ ಅಸಲಿ ಸಂಗತಿ ಹೊರಬಿದ್ದಿತ್ತು. ಬಾಗಿಲು ಬೀಗ ಒಡೆಯಲಾಗಿತ್ತು. ಮನೆಯೊಳಗೆ ನೋಡಿದಾಗ ಕಳ್ಳತನ ಬಯಲಾಗಿತ್ತು. 8ನೇ ತಾರೀಕು ಊರಿಗೆ ಹೋಗಿದ್ದೀವಿ ಸರ್, ಕನ್ಯಾಕುಮಾರಿಗೆ ಹೋಗಿದ್ದೀವಿ. 30ನೇ ತಾರೀಕು ಮಧ್ಯಾಹ್ನ ಒಡೆದಾಕ್ಬಿಟ್ಟು ಬಾಗಿಲು ಒಡೆದಾಕಿ ಎಲ್ಲ ಒಡವೆ ಎಲ್ಲ ತಗೊಂಡೋಗಿದ್ದೇನೆ ಸರ್. ಆಮೇಲೆ ಇಲ್ಲಿ ಇರೋರೆಲ್ಲ ಹೇಳಿದ್ರು ಸರ್, ಫೋನ್ ಮಾಡಿ ಹೇಳಿದ್ರು, ಫೋನ್ ನಂಬರ್ ಇವ್ರಿಗೆ ಆಗ್ಲಿಕ್ಕೆ ಸಿಕ್ಕಲಿಲ್ಲ ಸರ್. ಕೊನೆಗೆ ನಾವು 1ನೇ ತಾರೀಕು ಬಂದ ಮೇಲೆ ಗೊತ್ತಾಯ್ತು ಸರ್. ಕೆಲಸವಿಲ್ಲದೆ ಬೀದಿ ಬೀದಿ ಅಲಿಯುತ್ತಿದ್ದ ಪ್ರದೀಪನಿಗೆ ಕುಡಿಯುವ ಚಾಟ ಇತ್ತಂತೆ. ಇದೇ ಕಾರಣಕ್ಕೆ ಕಳ್ಳತನ ಮಾಡಿದೆ ಎಂದು ಬಾಯಿಬಿಟ್ಟಿದ್ದಾನೆ. ಅತ್ತೆ ಮನೆಯಲ್ಲಿ ಒಡವೆಗಳನ್ನು ಕದ್ದು ಹೊರ ಹೋಗುವಾಗ ಅಕ್ಕಪಕ್ಕದ ಮನೆಯವರು ಪ್ರಶ್ನೆ ಮಾಡಿದ್ರಂತೆ. ಈ ವೇಳೆ ನಾನು ಈ ಮನೆಯ ಸಂಬಂಧಿ ಎಂದು ಹೇಳಿಕೊಂಡಿದ್ದ. ಒಂದೂವರೆ ವರ್ಷದ ಹಿಂದೆ ರಜಿನಾ ಪುತ್ರಿ ಲಾವಣ್ಯಳನ್ನ ಪ್ರೀತಿಸಿ ಮನೆಯಿಂದ ಓಡಿಸ್ಕೊಂಡು ಹೋಗಿದ್ದ ಪ್ರದೀಪ ಇದೀಗ ಅತ್ತೆ ಮನೆಗೆ ಕನ್ನ ಹಾಕಿ ತಗಲಾಕೊಂಡಿದ್ದಾನೆ. ಮಾಡೋದಕ್ಕೆ ಏನು ಕೆಲಸ ಇಲ್ಲ, ವ್ಯಾಗಬಾಂಡು. ಸೊ ಅವನು ಇದೇ ಮನೆಯಲ್ಲಿ ಮದುವೆ ಆಗಿರ್ತಾನೆ. ಸುಮಾರು 47 ಗ್ರಾಮ್ನಷ್ಟು ಬಂಗಾರ ತೊಗೊಂಡೋಗಿ ಅದನ್ನು ಅಡ ಇಟ್ಟು ಅಲ್ಲಿಂದ ದುಡ್ಡು ಪಡೆದು ಅದನ್ನು ಕುಡಿಯೋದಕ್ಕೆ ಬಳಸಿರ್ತಾನೆ. ಸೊ ಹಾಗಾಗಿ ಸುಮಾರು 235,000 ವರ್ತ್ ಜುವೆಲ್ಸ್ ಏನಿದೆ ಅದನ್ನ ರಿಕವರಿ ಮಾಡಿಕೊಂಡು ಅವನನ್ನು ನಾವು ಅರೆಸ್ಟ್ ಮಾಡಿಕೊಂಡಿದ್ದೀವಿ. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು 2.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ರಿಕವರಿ ಮಾಡಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಅವನೊಬ್ಬ ಶೋಕಿಲಾಲ.